ನಾವೀಗ ಮಂಗಳೂರಿನ ರೈಲು ನಿಲ್ದಾಣದಿಂದ ಮುರುಡೇಶ್ವರಕ್ಕೆ ಹೋಗುತ್ತಿರುವುದು. ಇದು ಮಂಗಳೂರು ಮಡಗಾಂವ್ ಎಕ್ಸ್ಪ್ರೆಸ್. 5:30ಕ್ಕೆ ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣ ಬಿಟ್ಟರೆ 5:45ಕ್ಕೆ ಕಂಕನಾಡಿ ರೈಲು ನಿಲ್ದಾಣ ತಲುಪ್ತದೆ. ನಾನೀಗ ಕಂಕನಾಡಿ ರೈಲು ನಿಲ್ದಾಣದಿಂದ 5:45ಕ್ಕೆ ಬಿಡ್ತಾ ಇದ್ದೇನೆ. ಇಲ್ಲಿಂದ 85 ರೂಪಾಯಿ ಟಿಕೆಟ್ ಇರುವಂಥದ್ದು. ಟ್ರೈನೀಗ ಸಂಪೂರ್ಣ ಖಾಲಿ ಇದೆ. ಅದರ ನಾವು 4 ಜನ ಮಾತ್ರ ಇರೋದು ನನ್ನ ಬೋಗಿಯಲ್ಲಿ. ನಾನು ಹತ್ಕೊಂಡಿರೋ ಕೋಚಲ್ಲಿ 4 ಜನ ಆಗಲೇ ಹೊರಟಾಯಿತು. ಟ್ರೈನು ಸುರತ್ಕಲ್ ಮಾರ್ಗವಾಗಿ ಹೊರಟಿತು. ಮೊದಲ ಸ್ಟೇಷನ್. ಈ ಹಲವಾರು ಸ್ಟೇಷನ್ಗಳಲ್ಲಿ ಕ್ರಾಸ್ ಮಾಡಿಕೊಂಡು ಹೊರಡುತ್ತದೆ. ಕೆಲಕುಡಿ ತುಂಬ ತಡವಾಗುವ ಸಾಧ್ಯತೆ ಉಂಟು. ಇನ್ನೊಂದು ರೈಲು ನಿಲ್ದಾಣ, ಇಲ್ಲಿ ಕೂಡ ತುಂಬ ಹೊತ್ತು ನಿಲ್ತದೆ. ಯಾಕೆಂದರೆ ಕ್ರಾಸಿಂಗ್ ಇರೋದರಿಂದ ಬೇರೆ ಟ್ರೈನ್ ಬರೋವರೆಗೆ ಕಾಯಬೇಕು. ಆಯಿತು, ಮತ್ತೆ ಹೊರಟಿತು. ಈ ಉಡುಪಿ ಮುಟ್ಟೋವರೆಗೂ ತುಂಬ ಲೇಟ್ ಆಗ್ತದೆ. ಕೆಲವು ಕಡೆ ತುಂಬ ಲೇಟಾಗಿ ಕ್ರಾಸಿಂಗ್ ಆಗ್ತದೆ. ಇಲ್ಲೊಂದು ನೋಡಿ, ಇಲ್ಲಿ ಕ್ರಾಸಿಂಗ್ ಆಗ್ತದೆ. ಇನ್ನೊಂದು ಟ್ರೈನ್ ಬೇರೆ ಕಡೆಯಿಂದ ಬಂತು. ಇದು ಮಂಗಳೂರು ಆಚೆ ಹೊರಟಿತು. ಈ ಟ್ರೈನು ಕ್ರಾಸ್ ಆಗಲಿಕ್ಕೆ ಸುಮಾರು ಹೊತ್ತು ನಿಲ್ತದೆ ನಮ್ಮ ಟ್ರೈನ್. ಹೀಗಾಗಿ ಸಮಯ ಸ್ವಲ್ಪ ಜಾಸ್ತಿ ಕಳೀಲಿಕ್ಕಾಗ್ತದೆ. ಆದರೆ ಟಿಕೆಟ್ ದರ ತುಂಬ ಕಡಿಮೆ. ಮತ್ತು ಈಗ ನಾನು ಮುರುಡೇಶ್ವರ ಎಂಟ್ರೆನ್ಸಿಗೆ ಬಂದೆ. ಇದು ಲೇಕ್, ನಮಗೆ ದೇವಸ್ಥಾನಕ್ಕಿಂತ ಸ್ವಲ್ಪ ಹತ್ತಿರದಲ್ಲಿ ಸಿಗ್ತದೆ. ಇಲ್ಲಿಂದ ದೇವಸ್ಥಾನದ ಚಿತ್ರಣ ಹೀಗೆ ಕಾಣಿಸ್ತದೆ. ಶಿವನ ಮೂರ್ತಿ ಮತ್ತು ರಾಜಗೋಪುರ ನೋಡಿ, ಎಷ್ಟು ದೂರದಿಂದಲೂ ಸಹ ಅತ್ಯಂತ ಸ್ಪಷ್ಟವಾಗಿ ಕಾಣುವಂಥ. ಆರಂಭದಲ್ಲಿ ಒಂದು ದ್ವಾರದ ಹತ್ತಿರನೇ ಸಮುದ್ರದ ದಡದಲ್ಲಿ ಬೋಟ್ಗಳು, ಮೀನುಗಾರರ ಬೋಟ್ಗಳು ಸಾಕಷ್ಟು ಸಂಖ್ಯೆಯಲ್ಲಿ ಕವಚಿ ಇಟ್ಟಿದ್ದಾರೆ ಮಳೆಗಾಲ ಆಗಿರೋದ್ರಿಂದ. ಇನ್ನೊಂದು ಬದಿಯಲ್ಲಿ ದೋಣಿ ವಿಹಾರ, ಟೂರಿಸ್ಟ್ಗಳಿಗೆ ಅಟ್ರಾಕ್ಷನ್ಗೆ ದೋಣಿ ವಿಹಾರ ಕೂಡ ಇದೆ. ಇದು ಪಾರ್ಕಿಂಗ್ ವ್ಯವಸ್ಥೆ, ಟೂರಿಸ್ಟ್ಗಳು ಪಾರ್ಕ್ ಮಾಡ್ಬೋದು, ಫ್ರೀ ಪಾರ್ಕಿಂಗು. ಇದು ಮೀನುಗಾರರ ದೋಣಿ ಹೊಂದುವಾಗ ಎಡಗಡೆಗೆ, ಇನ್ನು ಒಳಗಡೆಗೆ ಬಂದಂಥ ಟೂರಿಸ್ಟ್ಗಳು ಅವರಿಗೆ ಎಂಜಾಯ್ ಮಾಡಲಿಕ್ಕೆ ಬೋಟಿಂಗ್ ವ್ಯವಸ್ಥೆ ಇದೆ. ಬೇರೆ ಬೇರೆ ಥರದ ಬೋಟ್ಗಳುಂಟು. ಇದು ಅಲ್ಲಿನ ಸುತ್ತಲೂ ಕಾಣುವಂಥ ಸಮುದ್ರ ದಡದ ಪರಿಸರ ನೋಡಿ. ಇನ್ನು ದೇವಸ್ಥಾನದ ದ್ವಾರದಲ್ಲಿ 2 ಆನೆಗಳು ಕಾಣಿಸಿಕೊಳ್ಳುತ್ತದೆ. ಇದು ರಾಜಗೋಪುರ ತುಂಬ ಮೇಲೆ ಕತ್ತು ಮಾಡಿ ನೋಡುವಂಥದ್ದು, ಅಷ್ಟು ಎತ್ತರಕ್ಕೆ ಉಂಟಿದೆ. ನಾನು ಹೋದ ದಿನ ತುಂಬ ರಶ್ ಇತ್ತು, ಮತ್ತು ಜನ ಜಾಸ್ತಿ ಸೇರಿದ್ದರು. ನೋಡಿ, ಒಳಗೆ ನಾನು ಪ್ರವೇಶ ಮಾಡಿದೆ. ಈಗ ದೇವಸ್ಥಾನದ ನೋಡಿ, ಗರ್ಭದಲ್ಲಿ ದೇವಸ್ಥಾನದ ಗರ್ಭಗುಡಿ ಆಚೆ ಹೊರಟೆ. ಅಲ್ಲಿಂದಲೇ ಹೀಗೆ ಕಾಣ್ತದೆ ದೃಶ್ಯಾವಳಿ. ಹೊರಗಡೆಯಿಂದ ನೋಡುವಾಗ, ಒಳಗಡೆಯಿಂದ ಹೊರಗೆ ನೋಡುವಾಗ ಅಲ್ಲೆಲ್ಲ ಸಮುದ್ರ ತೀರದ ಅಲ್ಲಿ ಬೋಟ್ ಹೊರಟಿರುವಂಥ ದೃಶ್ಯ, ಜನ ಕೂತ್ಕೊಂಡಿದ್ದಾರೆ. ದೇವಸ್ಥಾನದ ಒಳಾಂಗಣದ ದೃಶ್ಯಗಳಿದೆ. ಇದು ಒಳಗಡೆಯ ದೇವಸ್ಥಾನದ ಚಿತ್ರಣ. ಹಾಗೆ ಇಲ್ಲಿ ಚಿನ್ನದ ರಥ, ಬಂಗಾರದ ರಥ ಕೂಡ ಉಂಟು. ಗೋಲ್ಡನ್ ಚರೂಟ್ ಭದ್ರವಾಗಿ ಲಾಕ್ ಮಾಡಲಾಗಿದೆ. ಇಲ್ಲಿಂದ ಶಿವನ ದೃಶ್ಯಗಳು.
ಈ ಥರ ಕಾಣಿಸ್ತದೆ. ಹಾಗೆ ಇಲ್ಲಿಂದ ಕೆಳಗಿನ ದೃಶ್ಯ ಇದೆ, ಇಲ್ಲಿಂದ ರಾಜಗೋಪುರದಿಂದ ಕೆಳಗಿನ ದೃಶ್ಯವು ಕಾಣುವ ರೀತಿ ಹೀಗೆ. ರಾಜಗೋಪುರದ ಪ್ರವೇಶಕ್ಕೆ 20 ರೂಪಾಯಿ ಟಿಕೆಟ್ ಉಂಟು. ಅದು ಲಿಫ್ಟಲ್ಲಿ ಹೋಗಲಿಕ್ಕೆ 20 ರೂಪಾಯಿ ಟಿಕೆಟ್ ದರವನ್ನು ನೀಡಿದರೆ ಮೇಲಿಂದ ನಾವು ನೋಡಲಿಕ್ಕೆ ಆಗ್ತದೆ. ಅದು 16ನೇ ಫ್ಲೋರ್ನಿಂದ ಅದು 18 ಉಂಟು, ನಮಗೆ 16ರವರೆಗೆ ಕರ್ಕೊಂಡು ಹೋಗ್ತಾರೆ ಲಿಫ್ಟಲ್ಲಿ. ಅಲ್ಲಿಂದ ನಾವು ದೃಶ್ಯಗಳನ್ನು ನೋಡುವಾಗ ಈ ರೀತಿ ಕಾಣಿಸ್ತದೆ. ಸಮುದ್ರ ದಡ, ಅಲ್ಲಿನ ಬೋಟ್ಗಳು, ಸಂಪೂರ್ಣ ಹಾಗೆ ಶಿವನ ಮೂರ್ತಿ ಕೂಡ ಈ ಥರ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಸಮುದ್ರ ತೀರದ ಚಿತ್ರಣ ಮತ್ತು ಅಲ್ಲಿನ ಹೋಟೆಲ್, ಐಷಾರಾಮಿ ಹೋಟೆಲ್ಗಳು, ಅಂದರೆ ಶಿವನ ವಿಗ್ರಹ ತುಂಬ ಕ್ಲೀನಾಗಿ ಕಾಣಿಸ್ತದೆ ಇಲ್ಲಿ ನೋಡಿ, ಎಷ್ಟು ಚೆಂದ ಕಾಣಿಸ್ತದೆ. ಅದ್ಭುತವಾದ ಚಿತ್ರಣ ಇದು. ಹೋಟೆಲ್ ನೋಡಿ, ಒಂದು ಚಿಕ್ಕ ಬೋಟ್ ಹೊರಟಿದೆ, ಎಷ್ಟು ವೇಗವಾಗಿ ಹೊರಟಿದೆ ನೋಡಿ, ನೀರನ್ನು ಸೀಳಿಕೊಂಡು. ಆಳ ಸಮುದ್ರ ಇದು, ಆಳ ಸಮುದ್ರಕ್ಕೆ ಹೊರಟಿದೆ. ತುಂಬ ಫಾಸ್ಟ್ ಇದೆ. ಇನ್ನೊಂದು ಬದಿಯಲ್ಲಿ ಬೋಟುಗಳು, ಅದೇ ಇದು ಮನರಂಜನೆಗೆ ಇರತಕ್ಕಂಥ, ಪ್ರವಾಸಿಗರಿಗೆ ಇರತಕ್ಕಂಥ ಬೋಟುಗಳು, ಅವರದೇ ಆದ ಒಂದು ಕೆಲವು ದರಗಳಿರ್ತದೆ, ಒಂದು ಜನಕ್ಕೆ 1 ರೂಪಾಯಿ ಅಂತ. ಇನ್ನು ನಾನು ಶಿವನ ವಿಗ್ರಹದ ಹತ್ತಿರ ಹೊರಟಿದ್ದೇನೆ. ಹತ್ತಿರದಿಂದ ಹೇಗೆ ಕಾಣುತ್ತದೆ ಅಂತ ನೋಡಲಿಕ್ಕೆ ನೀನು ಸಮೀಪದಲ್ಲಿದ್ದೇನೆ. ಇಲ್ಲಿ ನೋಡಿ, ಶಿವನ ವಿಗ್ರಹ ತಲುಪುವ ಮೊದಲು ನಮಗೆ ಇದು ಸಿಗ್ತದೆ. ಹಾಗೆ ಈಗ ಶಿವನ ವಿಗ್ರಹದ ಕೆಳಗಡೆಗೆ ಇರತಕ್ಕಂಥ ಇದು ದೇವಸ್ಥಾನ. ಅಲ್ಲಿ ಜನಗಳ ಸಾಲು ನಿಂತಿದೆ ಪಾಳೆಯ ಪ್ರಕಾರ. ಈಗ ನೋಡಿ ಶಿವನ ವಿಗ್ರಹ ಹತ್ತಿರದಿಂದ ಕಾಣುವಂಥ ದೃಶ್ಯ. ಶಿವನ ಹತ್ತಿರದಲ್ಲಿ ನಿಂತುಕೊಂಡು ನೋಡುವಾಗ ನಮಗೆ ಈ ಸಮುದ್ರ ಈ ರೀತಿಯಾಗಿ ಕಾಣಿಸ್ತದೆ. ಇದೊಂದು ಹೋಟೆಲ್, RNS ಹೋಟೆಲ್ ಅಂತ ಇದೆ ಅಲ್ಲಿ.